ಎಲ್ಲಾ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ ಸಸ್ಕೆ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ಬನ್ನಿ ಮುರಾರ್ಜಿ ದೇಸಾಯಿ ಪರೀಕ್ಷೆಗೆ ಮ್ಯಾಥ್ಸ್ ಕ್ವೆಶ್ಚನ್ ಪೇಪರ್ ನ ಹಿಂದಿನ ವರ್ಷ ಎಲ್ಲಾ ವರ್ಷದ ಕ್ವೆಶ್ಚನ್ ಪೇಪರ್ ನ ಡಿಸ್ಕಸ್ ಮಾಡ್ಕೋತ ಬರ್ತಾ ಇದೆ ಇದು 2017 ಕ್ವೆಶ್ಚನ್ ಪೇಪರ್ ಈ ರೀತಿ ಕ್ವೆಶ್ಚನ್ ಪೇಪರ್ ಬಿಡಿಸೋದ್ರಿಂದ ನಮಗೆ ಯಾವ ರೀತಿ ಕ್ವೆಶ್ಚನ್ಸ್ ಗಳು ಬರ್ತವೆ ಅನ್ನೋದು ಒಂದು ಐಡಿಯಾ ಬರ್ತದೆ ಅದಕ್ಕೋಸ್ಕರ ಒಂದು 5-6 ವರ್ಷದ ಕ್ವೆಶ್ಚನ್ ಪೇಪರ್ ಆದರೂ ನಾವು ಬಿಡಿಸ್ಕೊಂಡು ಸಿಲೆಬಸ್ ಪ್ರಕಾರ ನಾವು ಸ್ಟಡಿ ಮಾಡಿದ್ರಪ್ಪ ಅಂದ್ರೆ ಸಕ್ಸಸ್ ಆಗಿ ಆಗ್ತವೆ ಹೀಗಾಗಿ ಇದು 2017 ಕ್ವೆಶ್ಚನ್ ಪೇಪರ್ ನ ಇದು ಯಾವ ರೀತಿ ಕ್ವೆಶ್ಚನ್ಸ್ ನ ಕೇಳಿದ ನೋಡಿ ಇವಕ್ಕನ್ನ ಎಲ್ಲಾ ಕಂಪ್ಲೀಟ್ ಆಗಿ ಕ್ವೆಶ್ಚನ್ಸ್ ಗೆ ಬಿಡಿಸ್ಕೊಡ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ಚಾನೆಲ್ ನೋಡ್ತಿದ್ರಪ್ಪ ಅಂದ್ರೆ ಚಾನೆಲ್ ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನ ಎಂಡ್ ತನಕ ನೋಡ್ಕೊಳ್ಳಿ ಎಲ್ಲಾ ಕ್ವೆಶ್ಚನ್ಸ್ ಗಳು ಗೊತ್ತಾಗ್ತವೆ ಎಲ್ಲಾ ಪ್ಲೇಲಿಸ್ಟ್ ನಲ್ಲಿ ಎಲ್ಲಾ ಸೀರಿಯಲ್ ಆಗಿ ವಿಡಿಯೋ ಸಿಗ್ತಾವೆ ನಿಮಗೆ ಬನ್ನಿ ಫಸ್ಟ್ ಕ್ವೆಶ್ಚನ್ ಏನಿದೆ ಲಂಬ ಕೋನದ ಅಳತೆ ಎಷ್ಟು ಅಂತ ಕ್ವೆಶ್ಚನ್ ಇದೆ ಲಂಬ ಕೋನದ ಅಳತೆ ಅಂದ್ರೆ ನಿಮ್ಮ ಸ್ಕೂಲ್ ನಲ್ಲಿ ಹೇಳ್ತಾರೆ 90 ಡಿಗ್ರಿ ರೀ ಅಂತ ಹೇಳಿ ಹಾಗಾದ್ರೆ ಇಲ್ಲಿ ಆಪ್ಷನ್ ನಲ್ಲಿ 90 ಡಿಗ್ರಿ ಇಲ್ಲೇ ಇಲ್ಲ ನೋಡಿ 180 ಮೈನಸ್ 2 180 ಡಿವೈಡೆಡ್ ಬೈ 2 180 ಪ್ಲಸ್ 2 180 ಇಂಟು 2 ಅಂತಿದೆ ಹಾಗಾದ್ರೆ ಇದರಲ್ಲಿ ಯಾವುದನ್ನ ನಾವು ಕ್ಯಾಲ್ಕುಲೇಟ್ ಮಾಡಿದ್ರಪ್ಪ ಅಂದ್ರೆ 90 ಡಿಗ್ರಿ ಬರ್ತದೆ ಅನ್ನೋದರ ಮೇಲೆ ಇದು ಆನ್ಸರ್ ನ ನಾವು ಹಾಕಬಹುದು ಇಲ್ಲಿ ನೋಡಿ 180 ಮೈನಸ್ 2 ಇದೆ ಹೌದಾ 180 ಮೈನಸ್ 2 ಇದೆ 180 ರ ಒಳಗಡೆ 2 ಅನ್ನು ಕಳೆದು ಬಿಟ್ರಪ್ಪ ಅಂದ್ರೆ 178 ಬರ್ತದೆ ಇದು ಮ್ಯಾಚ್ ಆಗಂಗಿಲ್ಲ ಹೀಗಾಗಿ 190 ಡಿಗ್ರಿ ಬರಬೇಕು ನನಗೆ ಇದು ಆಗಲಿಲ್ಲ ಇದನ್ನ ಬಿಟ್ಟು ಬಿಡ್ರಿ ಈ ನೆಕ್ಸ್ಟ್ ಇದನ್ನ ನೋಡಿ 180 ಡಿವೈಡೆಡ್ ಬೈ 2 ಹಾಗಾದ್ರೆ 180 ಕ್ಕೆ ಡಿವೈಡೆಡ್ ಬೈ 2 ಮಾಡಿದ್ರಪ್ಪ ಅಂದ್ರೆ 180 ರ ಅರ್ಧ ಅಂದ್ರೆ 180 ರ ಅರ್ಧ ಎಷ್ಟ್ರಿ 90 ಡಿಗ್ರಿ ಹೌದಾ 180 ನ ಈ ಎರಡರಲ್ಲಿ ನೀವು ಭಾಗಾಕಾರ ಮಾಡಿದ್ರಲ್ಲ 2 ಒಂದೇ 2 2 9 ಲೇ 18 ಇಲ್ಲೊಂದು 0 ಇದೆ 0 90 ಡಿಗ್ರಿ ಬಂತ ಹಾಗಾದ್ರೆ ಲಂಬ ಕೋನದ ಅಳತೆ ಎಷ್ಟಪ್ಪ ಅಂದ್ರೆ 90 ಡಿಗ್ರಿ ಹೀಗಾಗಿ ಇದು ಬಿ ರೈಟ್ ಇದೆ 180 ಡಿವೈಡೆಡ್ ಬೈ 2 ಮಾಡಿದ್ರಪ್ಪ ಅಂದ್ರೆ 90 ಡಿಗ್ರಿ ಆನ್ಸರ್ ಬರ್ತದೆ 2 ಇಸ್ ದ ರೈಟ್ ಆನ್ಸರ್ ನೋಡಿ 180 ಪ್ಲಸ್ 2 ಅಂದ್ರೆ 182 ಆಗುತ್ತೆ 180 ಇಂಟು 2 ಮಾಡಿದ್ರೆ 360 ಡಿಗ್ರಿ ಆಗ್ತದೆ ಇದು ಮ್ಯಾಚ್ ಆಗಂಗಿಲ್ಲ ಹೀಗಾಗಿ ಬಿ ಇಸ್ ದ ರೈಟ್ ಆನ್ಸರ್ ಓಕೆ ಇನ್ನ ನೆಕ್ಸ್ಟ್ ಕ್ವೆಶ್ಚನ್ ನೋಡ್ರಿ 1 ಪ್ಲಸ್ 3 ಪ್ಲಸ್ 5 ಪ್ಲಸ್ 7 ಪ್ಲಸ್ 9 ಪ್ಲಸ್ 11 ಈಸ್ ಕ್ವಲ್ ಟು ಇವುಗಳ ಮೊತ್ತ ಹಾಗಾದ್ರೆ ಇವಕ್ಕೂ ಒಟ್ಟು ಕೂಡಿಸ್ಕೋಬೇಕ್ರಿ ಕೂಡಿಸ್ಕೊಂಡ್ರೆ ಮೊತ್ತ ಎಷ್ಟು ಬರ್ತದಪ್ಪ ಅಂದ್ರೆ 36 ಬರ್ತದೆ ಸರ್ ಹೆಂಗ್ ರೀ 36 ನೀವು ಡೈರೆಕ್ಟ್ ಹೇಳಿದ್ರಿ ನೀವು ಕೂಡಿಸ್ಬೋದಾಗಿತ್ತಲ್ಲ 1 ಪ್ಲಸ್ 3 ಅಂದರೆ 4 4 ಪ್ಲಸ್ 5 9 9 ಪ್ಲಸ್ 7 ಈ ರೀತಿ ಕೂಡಿಸ್ಕೊಂಡು ಹೇಳಬೇಕಾಗಿತ್ತಲ್ಲ 36 ನೀವು ಅಡ್ವಾನ್ಸ್ ಬರೆದಿರ್ತೀನಿ ಅಂತ ಅನ್ಕೋಬೇಡ್ರಿ ಇಲ್ಲಿ ಒಂದು ಟ್ರಿಕ್ಸ್ ಹೇಳ್ತೀನಿ ನೆನಪಿಟ್ಕೊಳ್ರಿ ಇಲ್ಲಿ ನೋಡಿರಿ 1 ಪ್ಲಸ್ 3 ಪ್ಲಸ್ 5 7 9 11 ಇವೆಲ್ಲ ಎಂಥ ಸಂಖ್ಯೆಗಳು ಬೆಸ ಸಂಖ್ಯೆಗಳು ಹೌದಾ ಬೆಸ ಸಂಖ್ಯೆಗಳು ಸೀರಿಯಲ್ ಆಗಿದ್ದುವಪ್ಪ ಅಂದ್ರೆ ಇಲ್ಲಿ ಒಂದು ಟ್ರಿಕ್ಸ್ ವರ್ಕೌಟ್ ಆಗ್ತದೆ ಬೆಲ್ಲ ಬೆಸ ಸಂಖ್ಯೆಗಳು ಸೀರಿಯಲ್ ಆಗಿದ್ದುವಪ್ಪ ಅಂದ್ರೆ ಅವು ಎಷ್ಟಿದಾವೆ ನೋಡ್ಕೋಬೇಕಷ್ಟೇ ಇಲ್ಲಿ ನೋಡಿರಿ 1 2 3 4 5 6 6 ಬೆಸ ಸಂಖ್ಯೆಗಳು ಸೀರಿಯಲ್ ಆಗಿದ್ದವಪ್ಪ ಅಂದ್ರೆ 6 ರ ವರ್ಗ ಮಾಡಿಬಿಡಬೇಕು 6 ರ ವರ್ಗ ಎಷ್ಟ್ರಿ 36 6 ಸ್ಕ್ವೇರ್ ಎಷ್ಟಪ್ಪ ಅಂದ್ರೆ 36 ಆನ್ಸರ್ ಏನಾಗಿರ್ತದಪ್ಪ ಅಂದ್ರೆ 36 ಆಗಿರ್ತದೆ 7 ಇದ್ದುವಪ್ಪ ಅಂದ್ರೆ 7 ರ ವರ್ಗ 49 ಆಗಿರ್ತದೆ 8 ಇತ್ತಂದ್ರೆ 64 9 ಇತ್ತಂದ್ರೆ 81 10 ಇದ್ದು ಅಂದ್ರೆ 100 ಹಿಂಗೆ ಎಷ್ಟದಾವೆ ಎನಿಸ್ಕೋಬೇಕು ಅದ್ರ ವರ್ಗ ಸಂಖ್ಯೆ ಮಾಡ್ಕೊಂಬಿಟ್ರಪ್ಪ ಅಂದ್ರೆ ಅವು ಕೂಡಿಸಿದ್ರೆ ಅಷ್ಟೇ ಆನ್ಸರ್ ಆಗಿರ್ತದೆ ಈಗ 36 ಇವೆಲ್ಲ ಕೂಡಿಸಿದ್ರೆ 36 ಬರ್ತದೆ ಹಾಗಾದ್ರೆ ಇಲ್ಲಿ ಯಾವುದು ಮಲ್ಟಿಪ್ಲಿಕೇಷನ್ ಮಾಡಿದ್ರೆ ನೋಡ್ರಿ 27 ಇಂಟು 3 ಮಾಡಿದ್ರೆ 36 ಬರಲ್ಲ 9 18 ಬರ್ತದೆ ಇದು ಮ್ಯಾಚ್ ಆಗಂಗಿಲ್ಲ 18 36 ನೋಡ್ರಿ ಇದು 18 18 36 ಇಲ್ಲಿ ಮ್ಯಾಚ್ ಆಗ್ತದೆ ಹೀಗಾಗಿ ಇವುಗಳ ಮೊತ್ತ ಯಾವುದಕ್ಕೆ ಮ್ಯಾಚ್ ಆಗ್ತದಪ್ಪ ಅಂದ್ರೆ ಸಿ ಗೆ ಆನ್ಸರ್ಗೆ ಮ್ಯಾಚ್ ಆಗ್ತದೆ ಸಿ ಇಸ್ ದ ರೈಟ್ ಆನ್ಸರ್ 18 36 ಈ ರೀತಿ ಇದನ್ನು ಬಿಡಿಸ್ಕೋಬೇಕು ಈ ನೆಕ್ಸ್ಟ್ ಕ್ವೆಶನ್ ನೋಡ್ರಿ 5 ಅಂಕಿ ಅತ್ಯಂತ ದೊಡ್ಡ ಮತ್ತು ಚಿಕ್ಕ ಸಂಖ್ಯೆಗಳ ಮೊತ್ತ 5 ಅಂಕಿ ಅತ್ಯಂತ ದೊಡ್ಡ ಸಂಖ್ಯೆ ಅಂದ ತಕ್ಷಣ ನಾವೇನು ಮಾಡಬೇಕಪ್ಪ ಅಂದ್ರೆ 5 9 ಬರ್ಕೊಂಬಿಡಬೇಕು ಅದೇ 5 ಅಂಕಿ ದೊಡ್ಡ ಸಂಖ್ಯೆ 1 2 3 4 5 99999 5 ಅಂಕಿ ದೊಡ್ಡ ಸಂಖ್ಯೆ ಇನ್ನು ಚಿಕ್ಕ ಸಂಖ್ಯೆ ಅಂದ್ರೆ ಮೊದಲು 1 ಬರ್ಕೋಬೇಕು ನೆಕ್ಸ್ಟ್ ಉಳಿಕೆ 4 0 ಬರ್ಕೋಬೇಕು ಇದೇ ಚಿಕ್ಕ ಸಂಖ್ಯೆ ಆಗುತ್ತದೆ ಇದು 10,000 ಇವರು ಮೊತ್ತ ಅಂತ ಕೇಳಿದಾನೆ ಮೊತ್ತ ಅಂತಂದಾಗ ಪ್ಲಸ್ ಕೂಡಿಸ್ಬೇಕಷ್ಟೇ 9 9 9 9 9 9 1 10 109,999 ಆಪ್ಷನ್ 1 ನೇ ಆಪ್ಷನ್ ಅಲ್ಲಿ ಇದೆ ಹೀಗಾಗಿ ಎ ಇಸ್ ದ ರೈಟ್ ಆನ್ಸರ್ ನೋಡ್ರಿ ಉಳಿದು ಯಾವು ಆಗಂಗಿಲ್ಲ ಇನ್ನ ನೆಕ್ಸ್ಟ್ ಕ್ವೆಶ್ಚನ್ ನೋಡ್ರಿ ಶೈಲಾಳು 1123 ಮಿಠಾಯಿಗಳನ್ನು ತನ್ನ 25 ಗೆಳತಿಯರಿಗೆ ಸಮನಾಗಿ ಹಂಚುತ್ತಾಳೆ ನಂತರ ಅವಳ ಬಳಿ 23 ಮಿಠಾಯಿಗಳು ಉಳಿದರೆ ಪ್ರತಿಯೊಬ್ಬರಿಗೆ ಹಂಚಿದ ಮಿಠಾಯಿಗಳ ಸಂಖ್ಯೆ ಎಷ್ಟು ಅಂತ ಕ್ವೆಶನ್ ಇದೆ ಮಿಠಾಯಿಗಳು ಎಷ್ಟಿದಾವ್ರಿ ಅವಳ ಬಳಿ 1123 ಮಿಠಾಯಿಗಳಿದ ಎಷ್ಟು ಜನರಿಗೆ ಸಮನಾಗಿ ಹಂಚ್ತಾಳಪ್ಪ ಅಂದ್ರೆ 25 ಅಂದರೆ 25ರಲ್ಲೇ ಭಾಗಾಕಾರ ಮಾಡ್ಬೇಕಿದ್ದ ಅಷ್ಟೇ 25 ನಾಲ್ಕಲೆ ನೋಡ್ರಿ 25 ನಾಲ್ಕಲೆ 100 ಓಕೆ 2 ಕ್ಕೆ 2 1 ಕ್ಕೆ 1 1 ರ 1 ಹೋದ್ರೆ 0 ಇಲ್ಲಿ 12 ಉಳಿತು ನೆಕ್ಸ್ಟ್ ನಂಬರ್ ಏನಾಯ್ತು ನೋಡ್ರಿ ಇಲ್ಲಿ 3 ನೆಕ್ಸ್ಟ್ ನಂಬರ 25 12 ಕ್ಕೆ ಸಾಂದ್ ಆಗ್ತದೆ ನೆಕ್ಸ್ಟ್ ನಂಬರ್ ಇಳಿಸ್ಕೋಬೇಕು ಮತ್ತೆ 123 ಬರ್ತದೆ 25 ನಾಲ್ಕಲೆ 100 25 ಇಲ್ಲೇ 125 ದೊಡ್ಡದಾಗ್ಬಿಡ್ತೈತೆ ಅದಕ್ಕೆ 25 ನಾಲ್ಕಲೆ ಮತ್ತೆ 100 ತೊಗೋಬೇಕು ನಾವು 25 ನಾಲ್ಕಲೆ 100 ನೋಡ್ರಿ 3 ಕ್ಕೆ 3 2 ಕ್ಕೆ 2 1 ರ 1 ಹೋದ್ರೆ 0 23 ಶೇಷ ಉಳಿತದೆ ಅಂತ ಹೇಳಿದರು
ಅವಳು ಎಷ್ಟು ಜನರಿಗೆ ಸಮನಾಗಿ ಹಂಚ್ತಾಳಪ್ಪ ಅಂದ್ರೆ 44 ಜನರಿಗೆ ಹಂಚಿದಾಗ ಅವಳಿಗೆ ಬಳ್ಳಿ ಎಷ್ಟು ಮಿಠಾಯಿಗಳು ಉಳಿತಪ್ಪ ಅಂದ್ರೆ 23 ಮಿಠಾಯಿಗಳು ಉಳಿತವೆ ಹಾಗಾದ್ರೆ ಪ್ರತಿಯೊಬ್ಬರಿಗೆ ಹಂಚಿದ ಮಿಠಾಯಿಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ 44 ಹೀಗಾಗಿ ಆಪ್ಷನ್ ಸಿ ನಲ್ಲಿ ಇದೆ ನೋಡಿ 44 44 ಇಸ್ ದ ರೈಟ್ ಆನ್ಸರ್ ನೋಡಿ 25 ಜನರಿಗೆ 1123 ಮಿಠಾಯಿಗಳನ್ನು ಹಂಚಿದ್ಲಪ್ಪ ಅಂದ್ರೆ ಪ್ರತಿಯೊಬ್ಬರಿಗೆ 44 ಕೊಡ್ತಾಳೆ ಅವಳ ಬಳಿ ಎಷ್ಟು ಉಳಿತಾವ ಅಂತ ಹೇಳಿದ್ರು 23 ಶೇಷ 23 ಉಳಿತಾ 23 ಮಿಠಾಯಿ ಉಳಿದರೆ ಪ್ರತಿಯೊಬ್ಬರಿಗೆ ಹಂಚಿದ ಮಿಠಾಯಿಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ ಭಾಗಲಬ್ಧ 44 ಬಂತದೆ ಹೀಗಾಗಿ 44 ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ 44 ಅನ್ನು 2 ರಿಂದ ಭಾಗಿಸಿದಾಗ 44 ಅನ್ನು 2 ರಿಂದ ಭಾಗಿಸಿದಾಗ ಬರುವ ಶೇಷ ಎಷ್ಟಿದೆ ಅಂತ ಕ್ವೆಶ್ಚನ್ ಕೇಳ್ತಾನೆ ಇದು ನೋಡಿ 44 ಇದು ಸಮಸಂಖ್ಯೆ ಹೌದಾ 44 ಸಮಸಂಖ್ಯೆ 2 ರಿಂದ ನೀವು ಭಾಗಕಾರ ಮಾಡಿದ್ರಪ್ಪ ಅಂದ್ರೆ 2 1 2 2 4 2 2 4 ಶೇಷ ಏನು ಬರ್ತದೆ 0 ಬರ್ತದೆ ಹೀಗಾಗಿ ಶೇಷ ಏನಪ್ಪ ಅಂದ್ರೆ 0 ಡಿ ಇಸ್ ದ ರೈಟ್ ಆನ್ಸರ್ ಓಕೆ ಇನ್ನ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ 50 ನೆಕ್ಸ್ಟ್ 2 ನೆಕ್ಸ್ಟ್ 1 ಇವಕರ ಗುಣಲಬ್ಧ ಅಂತ ಕೇಳಿದಾನೆ ಇಲ್ಲ 50 ನೆಕ್ಸ್ಟ್ 2 ನೆಕ್ಸ್ಟ್ 1 ಇವಕರ ಗುಣಲಬ್ಧ ಅಂದ್ರೆ ಗುಣಾಕಾರ ಚಿಹ್ನೆ ಹಾಕಬೇಕು 57 100 100 ಅಂದ್ರೆ 100 ರೀ ಹೀಗಾಗಿ ಆನ್ಸರ್ ನೋಡಿ 100 ಬಿ ಇಸ್ ದ ರೈಟ್ ಆನ್ಸರ್ ಸಿಂಪಲ್ ಕ್ವೆಶ್ಚನ್ಸ್ ನ ಕೇಳಿರ್ತಾನೆ ನಾವು ಸಿಂಪಲ್ ಆಗಿ ಆನ್ಸರ್ಸ್ ಗಳನ್ನು ಬಿಡಿಸ್ಕೊಬೇಕು ಇದು ಇದು ನೋಡಿ ಇದು ಒಂದು ಕ್ವೆಶ್ಚನ್ ಇದೆ ನಿಮಗೆ ಕ್ಲಿಷ್ಟ ಅನಿಸಬಹುದು ಬಟ್ ಈಜಿ ಇದೆ ನಾವು ಅರ್ಥ ಮಾಡ್ಕೊಬೇಕು ಧಾರವಾಡದಿಂದ ಒಂದು ಬಸ್ 20:30 ಕ್ಕೆ ಹೊರಡತಾ ಇದೆ ಅಂದ್ರೆ 20:30 ಅಂದ್ರೆ ಇದು ಪಿಎಂ ರಾತ್ರಿ ಹೌದಾ ಗಂಟೆಗೆ ಹೊರಟು ಮೈಸೂರನ್ನು ಮರುದಿನ 7:25 ನಿಮಿಷಕ್ಕೆ ತಲುಪಿತು 7:25 ಗಂಟೆ ಅಂತ ಕೊಟ್ಟಿದ್ದಾನೆ ನಿಮಿಷ 7:25 ನಿಮಿಷಕ್ಕೆ ತಲುಪಿತು ಬಸ್ಸು ಧಾರವಾಡದಿಂದ ಮೈಸೂರಿಗೆ ಪ್ರಯಾಣಿಸಲು ತೆಗೆದುಕೊಂಡ ಸಮಯ ಎಷ್ಟು ಅಂತ ಕ್ವೆಶ್ಚನ್ ಇದೆ ಇಲ್ಲಿ ನೋಡಿ ಸ್ವಲ್ಪ ಅಬ್ಸರ್ವ್ ಮಾಡ್ರಿ 20:30 ಅಂದ್ರೆ ಇದನ್ನ ನಾವು 12 ಗಂಟೆಗೆ ಓವರ್ಗೆ ಕನ್ವರ್ಟ್ ಮಾಡಿದಾಗ ಇದು 8:30 ಅಂತ ಮಾಡ್ಕೊಬಹುದಾ 20 ಅಂದ್ರೆ 8:30 ಅಂತ ಮಾಡ್ಕೊಂಡ್ರಿ ಇದನ್ನು ಸಮಯ ಏನು ಮಾಡ್ಬಿಟ್ರಪ್ಪ ಅಂದ್ರೆ 7 ಗಂಟೆ ಇದನ್ನ 25 ಇದೆಯಲ್ಲ 5 ನಿಮಿಷ ಹಿಂದಷ್ಟೇ ಕಳೆಯಿನ್ರಿ ಇದನ್ನು 30 ನಿಮಿಷ ಅಂತ ತಿಳ್ಕೊಂಬಿಡ್ರಿ 7:30 ಆಗಿದೆ ಅಂತ ತಿಳ್ಕೊಡ್ರಿ ಹಾಗಾದ್ರೆ ನಮಗೆ ಕರೆಕ್ಟ್ ಆಗಬೇಕು ಇವಾಗ ಎನ್ಸ್ಕೊಂತ ಬಂದ್ಬಿಡ್ರಿ 8:30 ಈ 7:30 ಎಷ್ಟು ಗಂಟೆ ಆಗ್ತದಪ್ಪ ಅಂದ್ರೆ 11 ಗಂಟೆ ಆಗ್ತದೆ ನೀವು ಲೆಕ್ಕ ಮಾಡ್ಕೊತ ಬಂದ್ಬಿಡ್ತೀರಿ ಈಗ 8:30 ಅಂದ್ರೆ 9:30 10:30 11:30 12:30 1:30 2:30 3:30 4:30 5:30 6:30 7:30 11 ಗಂಟೆ ಆಗ್ತದೆ ಹೌದಾ ಹಾಗಾಗಿ 11 ಗಂಟೆ ಇಲ್ಲಿ ಆಪ್ಷನ್ ಅಲ್ಲಿಲ್ಲ 11:55 ಇದನ್ನ ಹಾಕ್ಬಿಡ್ತೀರಿ ಅಲ್ಲ ಇಲ್ಲ 5 ನಿಮಿಷ ಹೆಚ್ಚಿಗೆ ತೊಂದಿದ್ದನ ಇಲ್ಲಿ 30 ನಿಮಿಷ ಮಾಡಿಬಿಟ್ಟಿನಿ ಇಲ್ಲಿ 25 ನಿಮಿಷ ಇದೆ ಹಾಗಾದ್ರೆ 11 ಗಂಟೆ ಆಗೈತಲ್ಲ ಅದರೊಳಗಡೆ 5 ನಿಮಿಷನ ಕಳಿಬೇಕಿಲ್ಲಿ 5 ನಿಮಿಷ ಕಳೆದ್ರಪ್ಪ ಅಂದ್ರೆ 10:55 ಆಗ್ತದೆ ಇನ್ನು 5 ನಿಮಿಷ ಸರಿಸಿದ್ರೆ 11 ಗಂಟೆ ಆಗ್ತದೆ ಹೀಗಾಗಿ 10:55 ಇಸ್ ದ ರೈಟ್ ಆನ್ಸರ್ ನೋಡಿರಿ ಸುಮ್ಮನೆ ಇವ್ರನ್ನ ಸಮಯ ತಿಳಿತಪ್ಪ ಅಂದ್ರೆ ನಾವು ಆನ್ಸರ್ಸ್ನ ಮಾಡ್ಕೋಬೋದು ಇನ್ನು ನೆಕ್ಸ್ಟ್ ನೋಡಿರಿ ಸಿಲಿಂಡರ್ನಲ್ಲಿರುವ ಅಂಚುಗಳ ಸಂಖ್ಯೆ ಎಷ್ಟು ಅಂತ ಕ್ವೆಶ್ಚನ್ ಇದೆ ನಿಮಗೆ 5ನೇ ತರಗತಿ ಬುಕ್ನಲ್ಲಿ ನಾನು ಅವತ್ತೆ ಹೇಳಿ ತೋರಿಸಿದ್ದೀನಿ ಸಿಲಿಂಡರ್ಗಳಲ್ಲಿ ಅಂಚುಗಳ ಸಂಖ್ಯೆ ಏನಾಗಿರ್ತದಪ್ಪ ಅಂದ್ರೆ 0 ಆಗಿರ್ತದೆ ಅದೇ ಕ್ಯೂಬಾಯ್ಡ್ದಲ್ಲಿ 12 ಇರ್ತವೆ ಅಲ್ಲಿ ಮತ್ತು ಮುಖಗಳು 6 ಇರ್ತವೆ ಶೃಂಗಗಳು 8 ಇರ್ತವೆ ಅಲ್ಲಿ ಬುಕ್ಕದಲ್ಲಿ ಒಂದು ಸ್ಕ್ರೀನ್ ಶಾಟ್ ಹಾಕಿದ್ದೆ 5ನೇ ತರಗತಿಯಲ್ಲಿ 3 ಆಯಾಮದ ಆಕೃತಿಗಳು ಪಾಠ ತೆಗೆದು ನೋಡಿರಿ ಆನ್ಸರ್ಸ್ಗಳು ನಿಮ್ಗೆ ಅಲ್ಲಿ 3 ನೆನಪಿಟ್ಕೊಂಬಿಡ್ಬೇಕು ಕ್ಯೂಬಾಯ್ಡು ಇದೊಂದು ಸಿಲಿಂಡ್ರ ಈ ರೀತಿ ನೆನಪಿಟ್ಕೊಂಬಿಟ್ರಪ್ಪ ಅಂದ್ರೆ ಆನ್ಸರ್ಸ್ಗಳು ಈಸಿಯಾಗಿ ಬರ್ತವೆ ಇನ್ನು ನೆಕ್ಸ್ಟ್ ಕ್ವೆಶನ್ ನೋಡಿರಿ ಕೆಳಗಿನವುಗಳಲ್ಲಿ ಸಮಮಿತಿ ಅಕ್ಷರಕ್ಕೆ ಸಮಮಿತಿ ಅಕ್ಷರಕ್ಕೆ ಒಂದು ಉದಾಹರಣೆ ಹೇಳ್ರಿ ಸಮಮಿತಿ ಸಿಮೆಟ್ರಿ ಅಂತ ಹೇಳಿ ಕರಿತೀವಿ ಈಗ ಎಫ್ ನೆಕ್ಸ್ಟು ಜಿ ಇದು ಜೆ ಇದು ಎ ಇಲ್ಲಿ 4 ಅಕ್ಷರಗಳು ಕೊಟ್ಟಿದ್ದಾನೆ ಸಮಮಿತಿ ಅಂದ್ರೆ ಇವಕ್ಕೆ ನೀವು ಕಟ್ ಮಾಡಿದ್ರಪ್ಪ ಅಂದ್ರೆ ಉದ್ದ ಕಟ್ ಮಾಡಿರಿ ಅಥವಾ ಅಡ್ಡ ಕಟ್ ಮಾಡಿದ್ರಪ್ಪ ಅಂದ್ರೆ ಎರಡೂ ಕಡೆ ಏನಾಗಿರ್ಬೇಕಪ್ಪ ಅಂದ್ರೆ ಈಕ್ವಲ್ ಆಗಿರ್ಬೇಕು ಅದಕ್ಕೆ ನಾವು ಸಮಮಿತಿ ಅಕ್ಷ ಅಂತ ಕರಿತೀವಿ ಇರ್ಲಿಕ್ಕಪ್ಪ ಅಂದ್ರೆ ಇದನ್ನ ಈ ರೀತಿ ಕಟ್ ಮಾಡಿದ್ರಪ್ಪ ಅಂದ್ರೆ ಸಮಮಿತಿ ಆಗಂಗಿಲ್ಲ ಅದೇ ಈ ರೀತಿ ಕಟ್ ಮಾಡಿದ್ರೆ ಇದನ್ನು ಸರಿಯಾಗಿ ಕಟ್ ಆಗಂಗಿಲ್ಲ ಇದನ್ನು ಈ ರೀತಿ ಕಟ್ ಈ ರೀತಿಯಾಗಿ ಕಟ್ ಮಾಡ್ರಿ ಈ ರೀತಿಯಾಗಿ ಕಟ್ ಮಾಡ್ರಿ ಎರಡೂ ಕಡೆ ಸಮನಾಗಿ ಬರ್ತಾವನ್ರಿ ಸಮವಾಗಿ ಬರ್ತಾವ ಬರಂಗಿಲ್ಲ ಅದೇ ಏನ ನೀವು ಈ ರೀತಿ ಕರೆಕ್ಟಾಗಿ ಕಟ್ ಮಾಡ್ರಿ ಇಯರ್ನ ಈ ರೀತಿ ತೆಗೆದು ಸರಿಯಾಗಿ ಕಟ್ ಮಾಡಿದ್ರಪ್ಪ ಅಂದ್ರೆ ಇದು ಈ ಸೈಡನ್ನು ಸೇಮ್ ಬರ್ತದೆ ಈ ಸೈಡನ್ನು ಸೇಮ್ ಬರ್ತದೆ ಇದು ಸಮಮಿತಿ ಅಕ್ಷಕ್ಕೆ ಉದಾಹರಣೆ ಹೀಗಾಗಿ ನೆಕ್ಸ್ಟ್ ನೀವು ಸಾಕಷ್ಟು ಕೊಡ್ಬೋದು ಓ ಕೊಡ್ಬೋದು ಡಬ್ಲ್ಯೂ ಕೊಡ್ಬೋದು ಎಕ್ಸ್ ಕೊಡ್ಬೋದು ಸಮನಾಗಿ ಕಟ್ಟುವಾಗುವಂಥ ಇವೆಲ್ಲ ಸಮಮಿತಿ ಅಕ್ಷರಕ್ಕೆ ಇನ್ನೂ ಸಾಕಷ್ಟು ಉದಾಹರಣೆಗಳನ್ನು ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ ಡಿ ಇಸ್ ದ ರೈಟ್ ಆನ್ಸರ್ ಇನ್ನು ನೆಕ್ಸ್ಟ್ ಕ್ವೆಶನ್ ನೋಡಿರಿ 20 ಸಮನಾದ ಸಮಯ ಯಾವುದು ಇನ್ನೇಗರೆ ಹೇಳಿದೆ ನಾನು ಯಾವಾಗಲೂ ಗಂಟೆ ಮುಳ್ಳು ಇಲ್ಲಿ 20:20 ಅಂತ ಕೊಟ್ಟಿದ್ದೆ ಅಂತ ಕೊಡ್ರಿ 20:20 ಅಂತ ಕೊಡ್ರಿ ಇದಕ್ಕೆ ಸಮನಾದ ಸಂಖ್ಯೆ 12 ಗಂಟೆ ಮೇಲೆ 13:13 14:14 ಈ ರೀತಿ ಬಂದು ಅಂದ್ರೆ ಅವೆಲ್ಲ ಪಿ ಎಮ್ದಾಗ ಇರ್ತವೆ ಅಂದ್ರೆ 8:20 ಇದು ಹೌದಾ 20 ಅಂದ್ರೆ 8 ಗಂಟೆ ಆಗಿರ್ತದೆ ಹಾಗಾದ್ರೆ ಇದು ಪಿ ಎಮ್ ಪಿ ಎಮ್ ಅಂದ್ರೆ ಏನ್ರಿ ಇಲ್ಲಿ ಆಪ್ಷನ್ ಎ ಎಮ್ ಪಿ ಎಮ್ ಎರಡು ಕೊಟ್ಟಿದ್ದಾನೆ ಆನ್ಸರ್ ಯಾವ್ದು ಹಾಕ್ಬೇಕಪ್ಪ ಅಂದ್ರೆ ಪಿ ಎಮ್ ಹಾಕ್ಬೇಕು 12 ಗಂಟೆ ನಂತರ ಎಲ್ಲವೂ ಏನಾಗಿರ್ತಪ್ಪ ಅಂದ್ರೆ
पी एम दल बर्तव ही एंट गंटे इपत् निम्स पी एम इज द राइट आंसर। नेक्स्ट इन क्वेश्चन नोड़ी 0.27 0.27 ಇದನ್ನು ಭಿನ್ನರಾಶಿಯ ರೂಪದಲ್ಲಿ ಬರೆಯಿರಿ। ಭಿನ್ನರಾಶಿಯ ರೂಪದಲ್ಲಿ ಬರೆಯಿರೋದಂದ್ರೆ ಕೊಟ್ಟಂತ ಸಂಖ್ಯೆ ಏನಿದೆ 27 ಇದೆ ಮೇಲೆ 27 ಇದೆ ಇದನ್ನ ಮೇಲೆ ಬರ್ಕೋಬೇಕು ಬಿಡಿ 10 100 ಬಿಂದು ಯಾವ ಸ್ಥಾನಕ್ಕೆ ಇದೆ ನೋಡ್ಕೋಬೇಕು ಅಷ್ಟು ಸ್ಥಾನ ಕೊಟ್ಟಬಿಡಕ ಬಿಡಿ 10 100 100 ಸ್ಥಾನಕ್ಕೆ ಇದೆ 100 ಸ್ಥಾನ ಕೊಡಬೇಕು 27 ಡಿವೈಡೆಡ್ ಬೈ 100 ಆಪ್ಷನ್ ಎಲ್ಲಿ ಇದೆ ನೋಡಿ ಬಿ ನಲ್ಲಿ ಇದೆ ಬಿ ಇಸ್ ದಿ ರೈಟ್ ಆನ್ಸರ್। ಇನ್ನ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ ಒಂದು ಚೌಕಾಕಾರದ ಮೈದಾನದ ಉದ್ದವು 25 ಮೀಟರ್ ಇದೆ ಹಾಗಾದ್ರೆ ಅದರ ಸುತ್ತಳತೆ ಎಷ್ಟು ಇದು ಒಂದು ಚೌಕಾಕಾರ ಇದೆ ಅಂತ ಕೊಡ್ರಿ ಇದು ಚೌಕಾಕಾರದ ಒಂದು ಮೈದಾನ ಒಂದು ಎಷ್ಟು ಇದೆ ಅಂದ್ರೆ 25 ಇದೆ ಚೌಕದ ಎಲ್ಲಾ ಭಾಗಗಳು ಸಮನಾಗಿ ಇರ್ತವರಿ ಹೀಗಾಗಿ ಇದನ್ನು 25 ಇರ್ತದೆ ಇದನ್ನು 25 ಇರ್ತದೆ ಇದನ್ನು 25 ಇರ್ತದೆ ಹಾಗಾದ್ರೆ ಚೌಕದ ಸುತ್ತಳತೆ ಕಂಡುಹಿಡಿಬೇಕಪ್ಪ ಅಂದ್ರೆ 4 ಉದ್ದ ಅಂತ ಕರಿತೀವಿ ಹೌದಾ ಇಲ್ಲ ಟೋಟಲ್ ಕೂಡಿಸಿದ್ರು ಅಷ್ಟೇ ಬರ್ತದೆ 25 25 50 50 75 75 ಕೂಡಿಸಿ 100 ಬರ್ತದೆ ನೀವು 4 ಉದ್ದ ಅಂತಂದ್ರೆ 4 * 25 ಮಾಡ್ರಿ 25 4 ಎಷ್ಟು 100 ಹಾಗಾಗಿ 100 ಮೀಟರ್ ಇಸ್ ದಿ ರೈಟ್ ಆನ್ಸರ್ ಡಿ ಇಸ್ ದಿ ರೈಟ್ ಆನ್ಸರ್ ನೋಡಿ ಇದೇ ರೀತಿಯಾಗಿ ಇನ್ನ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ ಇದನ್ನ ಕನಿಷ್ಠ ರೂಪ ಅಥವಾ ಸರಳ ರೂಪ ಅಂತ ಕೇಳಿದಾನೆ ಭಿನ್ನರಾಶಿ ಇಲ್ಲಿ 24 24 ಡಿವೈಡೆಡ್ ಬೈ 72 ಕೊಟ್ಟಿದಾನೆ ಇದನ್ನ ಕನಿಷ್ಠ ರೂಪ ಅಂದ್ರೆ ಅಂದ್ರೆ ಸಂಕ್ಷಿಪ್ತ ರೂಪ ಕಟ್ಟ ಹೊಡಿಬೇಕು 24 ಅಲ್ಲಿ 24 24 3 ಅಲ್ಲಿ 72 1 ಡಿವೈಡೆಡ್ ಬೈ 3 ಇಸ್ ದಿ ರೈಟ್ ಆನ್ಸರ್ ಹಾಗಾಗಿ ಬಿ ಇಸ್ ದಿ ರೈಟ್ ಆನ್ಸರ್ ನೋಡಿ ಕನಿಷ್ಠ ರೂಪ ಸಂಕ್ಷಿಪ್ತ ರೂಪ ಅಥವಾ ಆದರ್ಶ ರೂಪ ಅಂದ್ರೂ ಇದೆ ರೀತಿ ನಾವು ಕಟ್ಟ ಹೊಡಿಬೇಕು ನೆಕ್ಸ್ಟ್ ಕ್ವೆಶ್ಚನ್ ಯಾವುದೇ ಧನಾತ್ಮಕ ಸಂಖ್ಯೆ ಅಪವರ್ತನವು ಕನಿಷ್ಠ ಕನಿಷ್ಠ ಅಪವರ್ತನ ಏನಾಗಿರ್ತದಪ್ಪ ಅಂದ್ರೆ ಈ ಸದ್ ನೀವು ಒಂದು 24 ರ ಅಪವರ್ತನ ಬರೀರಿ 12 ರ ಅಪವರ್ತನ ಬರೀರಿ ಅಂದ್ರೆ ಅಪವರ್ತನಗಳು ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರಿ ಒಂದರಿಂದ ಸ್ಟಾರ್ಟ್ ಮಾಡ್ತೀರಿ ಇವು ಧನಾತ್ಮಕ ಸಂಖ್ಯೆಗಳು ಒಂದರಿಂದ ಸ್ಟಾರ್ಟ್ ಮಾಡ್ತೀರ ಹಾಗಾಗಿ ಬಿ ಇಸ್ ದಿ ರೈಟ್ ಆನ್ಸರ್ ನೋಡಿ ಒಂದು ಕನಿಷ್ಠ ಅಪವರ್ತನ ಯಾವುದಪ್ಪ ಅಂದ್ರೆ ಒಂದು ನೆಕ್ಸ್ಟ್ ಆಯತಗಣವನ್ನು ಸೂಚಿಸುವ ರೇಖಾಕೃತಿಯ ಚಿತ್ರ ಯಾವುದಪ್ಪ ಅಂದ್ರೆ ಇದನ್ನ ನೋಡಿದ ತಕ್ಷಣ ಆನ್ಸರ್ ಹಾಕ್ತೀರಿ ಇದು ಆಯತಗಣ ಅಂತ ಹೇಳಿ ಹಾಗಾಗಿ ಕ್ಯೂಬಾಯ್ಡ್ ಅಂತ ಕರಿತೀವಿ ಆಯತಗಣ ಸೂಚಿಸುವ ಚಿತ್ರ ಯಾವುದಂದ್ರೆ ಎ ಇಸ್ ದಿ ರೈಟ್ ಆನ್ಸರ್ ಈ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ ಇದು ಒಂದು ಲಾಸ್ಟ್ ಕ್ವೆಶ್ಚನ್ ಇದು 2017 ರಲ್ಲಿ ಕ್ವೆಶ್ಚನ್ ಪೇಪರ್ದಲ್ಲಿ ಕೆಳಗಿನವುಗಳಲ್ಲಿ ಬಣ್ಣ ಹಾಕಿದ ಭಾಗವನ್ನು 9ನೇ 5 ಭಿನ್ನ ರಾಶಿಯಲ್ಲಿ ವ್ಯಕ್ತಪಡಿಸುವ ಚಿತ್ರ ಯಾವುದು ಟೋಟಲ್ ಇಲ್ಲಿ 9 ಭಾಗಗಳು ಇದ್ದವ ಇಲ್ಲಿ 9 ಇದ್ದವ ಇಲ್ಲಿ 9 ಇದ್ದವ 9 ಇದ್ದವ ಓಕೆ 9 ಇಸ್ ದಿ ರೈಟ್ ಆನ್ಸರ್ ಕೆಳಗಡೆ 5 ಬಣ್ಣ ಹಚ್ಚಿದಲ್ಲಿ ಇಲ್ಲಿ 3 ಬಣ್ಣ ಹಚ್ಚಿದರೆ ಇದು ಆಗಂಗಿಲ್ಲ ಇಲ್ಲಿ 4 ಹಚ್ಚಿದರೆ ಇದು ಆಗಂಗಿಲ್ಲ ಇಲ್ಲಿ ಇಲ್ಲಿ 3 ಇಲ್ಲಿ 3 6 ಹಚ್ಚಿದರೆ ಇದು ಆಗಂಗಿಲ್ಲ ಇಲ್ಲಿ ನೋಡಿ ಇಲ್ಲಿ 3 ಇಲ್ಲಿ 8 5 ಬಣ್ಣ ಹಚ್ಚಿದರೆ ಹಾಗಾಗಿ ಇದು ಕರೆಕ್ಟ್ ಆಗಿದೆ ಸಿ ಇಸ್ ದಿ ರೈಟ್ ಆನ್ಸರ್ ಸಿ ಇಸ್ ದಿ ರೈಟ್ ಆನ್ಸರ್ ನೋಡಿ ಈ ರೀತಿ ಕ್ವೆಶ್ಚನ್ಸ್ ಗಳನ್ನು ಕೇಳ್ತಾನೆ ಈ ರೀತಿ ಕ್ವೆಶ್ಚನ್ಸ್ ಕೇಳ್ತಾನೆ ಅನ್ನೋದು ಗೊತ್ತಿತ್ತಪ್ಪ ಅಂದ್ರೆ ನಾವು ಎಕ್ಸಾಮ್ ನ ಅಟೆಂಡ್ ಮಾಡಬಹುದು ಸುಲಭವಾಗಿ ಕ್ವೆಶ್ಚನ್ಸ್ ಗಳು ಇರ್ತವೆ ಇವುಕನ್ನ ನೀವು ಆನ್ಸರ್ ಮಾಡಕ ರೆಡಿ ಆರಿ ಈ ರೀತಿ ಎಲ್ಲವೂ ಸುಲಭವಾಗಿನೇ ಕ್ವೆಶ್ಚನ್ಸ್ ಗಳನ್ನು ಬಿಡಿಸಿ ಈ ಚಾನೆಲ್ ನಲ್ಲಿ ಪ್ರೊವೈಡ್ ಮಾಡ್ತೀವಿ ಎಲ್ಲರೂ ಏನು ಮಾಡಕಪ್ಪ ಅಂದ್ರೆ ಚಾನೆಲ್ ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲಾ ವಿಡಿಯೋಗಳನ್ನು ಮಾಡ್ಕೊಂಡು ಎಂಡ್ ತನ ನೋಡ್ಕೊಂಡು ಸದುಪಯೋಗ ಪಡ್ಕೊಳ್ಳಿ ಥ್ಯಾಂಕ್ ಯು।